ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಎಷ್ಟು ಪ್ರಮಾಣದ ಮತದಾನ ಆಗಿದೆ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಪ್ರಮಾಣದ ಮತದಾನ ಆಗಿದೆ ಅನ್ನುವ ವಿವರಗಳು ಬರಬೇಕಾಗಿದೆ ಕೆಲವೇ ಕ್ಷಣಗಳನ್ನು ಬರುತ್ತಾ ಸಂಖ್ಯೆ ಮತ ಪ್ರಮಾಣದ ಆಧಾರದ ಮೇಲೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವ ಲೆಕ್ಕಾಚಾರ ಹಾಕೋ ಜನರು ಇದ್ದಾರೆ ಎಲೆಕ್ಷನ್ ಎಕ್ಸ್ಪರ್ಟ್ಸ್ ಲೆಕ್ಕಾಚಾರ ಹಾಕ್ತಾರೆ ಹಾಲಿ ಎಂ ಪಿ ಮತ್ತೆ ಗೆಲ್ತಾರ ಜನ ಬದಲಾವಣೆ ಬಯಸಿದ್ದಾರಾ ಇತ್ಯಾದಿ ಇತ್ಯಾದಿ ಲೆಕ್ಕಾಚಾರಗಳನ್ನು ಹಾಕ್ತಾರೆ ಅನೇಕ ಗಣ್ಯ ಮಾನ್ಯರು ಇವತ್ತು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ಮಾಡಿದ್ರು ವಿವರಗಳನ್ನು ನೋಡ್ತಾ ಇದ್ದೀರಿ ಅವರ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಬಹುತೇಕ ಮತಗಟ್ಟೆಗಳಲ್ಲಿ ಮತದಾನ ಮುಗಿದಿದೆ ಬ್ಯಾಲೆಟ್ ಬಾಕ್ಸ್ಗಳನ್ನು ಬ್ಯಾಲೆಟ್ ಬಾಕ್ಸ್ ಅಲ್ಲ ಇವಿಎಂ ಎಮ್ಗಳನ್ನು ಪ್ಯಾಕ್ ಮಾಡಿ ಸ್ಟ್ರಾಂಗ್ ರೂಮಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಎಸ್ 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 ಓ ಮೆಸೇಜ್ ಮಾಡ್ತಾ ಇರ್ತಾರೆ ಬರ್ತವೆ ಬರ್ತವೆ ನೋಡಿ ಎಕ್ಸಿಟ್ ಪೋಲ್ ನಾವು ಮೇ ಇಪ್ಪತ್ತೈದಕ್ಕೆ ಹೇಳ್ಬೋದು ಅದರೊಂದು ಸಿಂಪಲ್ ಟಿಪ್ಸ್ ಲೋಕಸಭಾ ಚುನಾವಣೆಗೆ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೀವು ಒಂದು ಲೋಕಸಭಾ ಕ್ಷೇತ್ರ ಎಲ್ಲ ಎಂಟು ಕ್ಷೇತ್ರಗಳನ್ನು ತೆಗೆದುಕೊಳ್ಳಿ ಎಂಟು ಕ್ಷೇತ್ರಗಳಲ್ಲಿ ವೋಟ್ ಪ್ಯಾಟರ್ರು ಎಷ್ಟು ವೋಟ್ ಬೀಳ್ತವೆ ಅದರ ಆಧಾರದ ಮೇಲೆ ಯು ಕ್ಯಾನ್ ಗೆಟ್ ಯಾರಿಗೆ ಸೋಲ್ತಾರೆ ಯಾರು ಗೆಲ್ತಾರೆ ಅಂತಕ್ಕಂಥ ಅವ್ರವ್ರ ಲೆಕ್ಕಾಚಾರಗಳನ್ನು ಕೂಡ ಅವ್ರು ಮಾಡ್ಕೊಳ್ಳಿ ಅನ್ನುವ ಕಾರಣಕ್ಕೋಸ್ಕರ ಹೇಳ್ತಾರೆ ಎಸ್ ಶಟ್ರೆ

ಬಟ್ ಏನು ನಾವು ಈ ಸಲ ಇದು ನಾನು ಮೊದಲೇ ಹೇಳಿದಾಗೆ ನ್ಯಾಚುರಲ್ ಪಾರ್ಲಿಮೆಂಟ್ ಇಲೆಕ್ಷನ್ ಅಷ್ಟೊಂದು ಜನ ಇದು ಅಷ್ಟೊಂದು ಕುತೂಹಲ ಇರೋದಿಲ್ಲ ಅಷ್ಟೊಂದು ಸ್ಪರ್ಧಾತ್ಮಕವಾಗಿಲ್ಲ ಮನೆ ಮನೆ ಹೋಗಿ ಕ್ಯಾನ್ವಸ್ ಮಾಡಲ್ಲ ಎಸ್ ಎಂಬಲಿಯಲ್ಲಿ ನೋಡಿ ಸ್ವಲ್ಪ ಲಿಮಿ ಲಿಮಿಟೆಡ್ ಓಟ್ ಅಥವಾ ಕಾರ್ಪೊರೇಷನ್ ಲಿಮಿಟೆಡ್ ಹಾಗೆ ಅಗ್ರೆಸಿವ್ ಕ್ಯಾಂಪೇನ್ ಕ್ಯಾಂಪೇರ್ ಮಾಡ್ತಾರೆ ಮನೆ ಮನೆ ಹೋಗಿದ್ದಾರೆ ಡಿಫ್ರೆನ್ಸ್ ಓಡ್ಸ್ ಉಂಟಲ್ಲ ಇದರಲ್ಲಿ ಲಕ್ಷ ಕಟ್ಟಲೆ ಡಿಫರೆನ್ಸ್ ಬಂದು ಕೆಲವರು ಅದು ನನ್ನೊಂದು ಹೋಟೆಲ್ ಏನಾಗ್ತಾ ಅಂತ ತಿಳ್ಕೊಂಡು ಮನೇಲಿ ಕೂತ್ಕೊಳ್ಳೋರು ಇರ್ತಾರೆ ಅದೇ ನೀವು ಕಾರ್ಪೊರೇಷನ್ ಎಲೆಕ್ಷನ್ ಅಥವಾ ನೀವು ಅಸೆಂಬ್ಲಿ ಇಲೆಕ್ಷನ್ ಹೋದರೆ ಮಾರ್ಜಿನ್ ಆಫ್ ನಿಮ್ಗೆ ಗೊತ್ತಿರೋದು ಹತ್ತು ಹೋಟೆಲಿ ಹದಿನೈದು ಹೋಟೆಲಿ ಸೋತಾ ಉಂಟು ಎಲ್ಲಿ ನನ್ನಂತ ನಂಗೆ ಗೊತ್ತ ಚರಿತ್ರೆಯಲ್ಲಿ ಲೋವೆಸ್ಟ್ ಯಾವುದಿರುವ ನಾಥವ್ರೆ ಲೋವೆಸ್ಟ್ ಮಾರ್ಜಿನ್ ಆಫ್ ಡಿಫೀಟ್ ಇಲ್ಲ ಅದೇ ಅಸೆಂಬ್ಲಿ ಎಸೆಂಬ್ಲಿ ಪಾರ್ಲಿಮೆಂಟಲ್ಲಿ ಗೊತ್ತು ಅಲ್ಲ ಪಾರ್ಲಿಮೆಂಟಲ್ಲಿ ಲೋವೆಸ್ಟ್ ಮಾರ್ಜಿನ್ ಹೈಯೆಸ್ಟ್ ಗೊತ್ತು ನನಗೆ ಹೈಯೆಸ್ಟ್ ಗೊತ್ತಾ ಪ್ರೀತಮ ಗೆದ್ದದ್ದು ಯಾವುದು ಲಾಸ್ಟ್ ಅಲ್ಲಿ ನವಸಾರಿಯಲ್ಲಿ ಸಿ ಆರ್ ಪಾಟೀಲ್ ಅಂತವರು ಸಿಕ್ಸ್ ಲ್ಯಾಕ್ಸ್ ನೈಂಟಿ ಸಿಕ್ಸ್ ಲ್ಯಾಕ್ಸ್ ನೈಂಟಿ ತೌಸಂಡ್ ವಿನ್ ಆಗಿದ್ದಾರೆ ಅದ್ಕೆ ಮೊದ್ಲಿನಲ್ಲಿ ನಮ್ಮ ಮುಂಡವರ ಮಗಳು ಪ್ರೀತ ಮುಂಡೆಗದ್ದು ಸಿಕ್ಸ್ ಲ್ಯಾಕ್ಸ್ ನೈಂಟಿ ಫೋರ್ ತೌಸಂಡ್ ಟೂ ತೌಸಂಡ್ ಫಾರ್ಟೀನ್ ಮಾಡಿ ಹೈಯೆಸ್ಟ್ ಹೋಗ್ತು ಲೋವೆಸ್ಟ್ ಅಂತ ಜಿ ಲೋವೆಸ್ಟ್ ಮಾರ್ಜಿನ್ ನಂಗೆ ಎಷ್ಟು ಗೊತ್ತಿಲ್ಲ ನನ್ನ ಲೋವೆಸ್ಟ್ ಎಷ್ಟು ಯಾವುದು ಬಹಳ ಮಾರ್ಜಿನ್ ಅಲ್ಲಿ ಸೋತಿದ್ದವರು ನಮ್ಮ ಇವರು ಯಾರು ಬಸವರಾಜ್ ಗೆದ್ದಿದ್ದು ಮುನ್ನೂರು ಅದೇ ನಾನೊಂದಾಜ್ ನಂಗೆ ಗೊತ್ತೇ ಮೊಟ್ಟೆ ಕರ್ನಾಟಕ ಇಷ್ಟ ದಟ್ ಈಸ್ ಲೋವೆಸ್ಟ್ ಇರ್ಬೋದು ಅಂತಲ್ಲ ಕರ್ನಾಟಕ ಇಷ್ಟ ಅದಕ್ಕಿಂತ ಕಮ್ಮಿ ಬಂದ ಬಂದ್ರೂ ಉಂಟಾ ಸೊ ಈ ಮಾರ್ಜಿನ್ ಲೆಕ್ಕ ಹೋಗ್ತಾರೆ ನನ್ನ ಒಂದು ಓಟಿಂದ ಏನಾಗ್ತದೆ ಹೇಳಿ ಪಾರ್ಲಿಮೆಂಟ್ ಎಲೆಕ್ಷನ್ ನೋಡಿ ಮೋಸ್ಟ್ ಆಫ್ ದ ಲಾಸ್ಟ್ ಟೈಮ್ ಕರ್ನಾಟಕ ಆಗಲಿ ಅದೆಲ್ಲ ಎರಡು ಲಕ್ಷ ಅದೇ ನೀವು ಯು ಪಿ ಬಿಹಾರ್ಗಳಿಗೆಲ್ಲ ಹೋಗಿ ಮೂರು ಲಕ್ಷ ನಾಲ್ಕು ಲಕ್ಷ ರಾಜಸ್ಥಾನಗಳಿಗೆಲ್ಲ ನಾನು ಇವತ್ತು ಮನೆಯಲ್ಲಿ ಫ್ರೀ ಇರುವ ನೋಡಿದ್ದೆ ರಾಜಸ್ಥಾನದಲ್ಲಿ ಒಂದು ಲೇಟೆಸ್ಟ್ ಫಿಗರ್ ಬರ್ತಾಯಿತ್ತು ಇಪ್ಪತ್ತೈದು ಸೀಟ್ ಮೊದಲು ಗೆಲ್ತಾ ಇದ್ದ ಈಗ ಹದಿನೇಳು ಹದಿನೆಂಟು ಸೀಟಿ ಬಂದಿದೆ ಅಂತ ಯಾಕಿರ್ಬೋದು ಅಂತ ಯಾಕೆ ಯಾಕಿರ್ಬೋದು ಅಂತ ಲಾಸ್ಟ್ ಇಲೆಕ್ಷನ್ ರಿಸಲ್ಟ್ ನೋಡ್ಬೇಕು ಅಲ್ಲೆಲ್ಲ ಬಿ ಜೆ ಪಿಗದ್ದು ಟೂ ಲ್ಯಾಕ್ಸ್ ಸಾವಿರ ತ್ರೀ ಲ್ಯಾಕ್ಸ್ ಸಾವಿರಲ್ಲಿ ಗೆದ್ದು ಬಿಟ್ಟಿದ್ದಾರೆ ಈ ಸರಿ ಇಲ್ಲಿಂದ ಸೀಟ್ ಕಳೆದ ಅಂದರೆ ಒನ್ ಆಫ್ ಲ್ಯಾಕ್ ಡೈವರ್ಟ್ ಆಗಬೇಕು ಓಟ್ ಆ ಕಡೆಯಿಂದ ಈ ಕಡೆ ಬಿಡಬೇಕು ಅದು ಸಾಧ್ಯವಂತ ಹಾಗೆ ನನ್ನ ಸ್ಟೇಟ್ ಕಾನ್ಸಿ ಕೆಲವು ಕಾನ್ಸಲ್ಸ್ ನೋಡಿದೆ ನಾನು ಜೋಧಪುರು ಜೈಪುರು ಸಿಕಾರು ಚೂರು ಅಂತ ಎಲೆಕ್ಷನ್ ಎಲ್ಲ ಎಲ್ಲದರಲ್ಲೂ ಮೋರ್ ದ್ಯಾನ್ ಟೂ ಆ್ಯಂಡ್ ಹಾಫ್ ಲ್ಯಾಕಲ್ಲಿ ಗೆದ್ದಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಹೇಗೆ ಈ ಸಲ ಸೋಲಿ ಸಾಧ್ಯ ಉಂಟು ಅಂತ ಆ್ಯಕ್ಚುಲಿ ಮೊದಲ ಅವರು ಇತ್ತೈದಿದ್ರೆ ಇಪ್ಪತ್ತಿದ ಗೆಲ್ತವೆ ಅಂತ ಹೇಳ್ತಾರೆ ನನಗೊಬ್ಬರು ನಾನು ಇಬ್ಬರಿಗೆ ಫೋನ್ ಮಾಡಿದೆ ರಾಜಸ್ಥಾನ ಮೀಟಿಗೆ ಇಲ್ಲ ಸರ್ ವಸಂತ ರಾಜ್ಯ ಫ್ಯಾಕ್ಟರ್ ತುಂಬ ಇಂಪ್ಲಿಕೇಶನ್ ಆಗಿದೆ ಹೇಳಿದ್ದಾರೆ ವಸಂತ ರಾಜ್ಯ ಫ್ಯಾಕ್ಟ್ ಉಂಟು ಮತ್ತು ಈ ಸಲ ಸೆಲೆಕ್ಷನ್ ಆಫ್ ಸಿ ಎಂ ಕ್ಯಾಂಡಿ ಇಸ್ ನಾಟ್ ಗುಡ್ ಬ್ರಾಹ್ಮೀಣ ಬ್ರಾಹ್ಮೀಣ ಇಲ್ಲದಿದ್ದರೂ ಬ್ರಾಹ್ಮೀಣ ಬಿಜೆಪಿಗಳೂ ಜಾರ್ಸಿಗೆ ಮತ್ತೆ ಇವರಿಗೆಲ್ಲ ಅಪ್ಪರ್ ಕಾಸ್ಟಿಗೆಲ್ಲ ಜಾರ್ಸು ರಾಜ್ಪೂಸು ಮತ್ತು ಒಂದು ಗುಜಾರ್ ಕಮ್ಯುನಿಟಿ ಇವರೆಲ್ಲ ಬೇಸರಾಗಿದೆ ಚಿಪಿ ಇದೆಲ್ಲ ಕಾಣು ಅದು ಆಗಿದ್ರು ಆಗಿರ್ಬೋದು ಇಲ್ಲ ಅಂತ ಹೇಳಿ ಅಲ್ಲ ನೀವು ನಿಮ್ಗೆ ನ್ಯಾಷನಲ್ ಲೆವೆಲಲ್ಲಿ ಕಾಂಟ್ಯಾಕ್ಟ್ಸ್ ಇರ್ತವೆ ಅದನ್ನು ನಿಮ್ಮ ಕಾಂಟ್ಯಾಕ್ಟ್ ಪ್ರಕಾರ ಎಂಡ್ ರಿಸಲ್ಟ್ ಏನಾಗುತ್ತೆ ಎಲ್ಲಿದ್ದು ದೇಶದಾದ್ಯಂತ ದೇಶ ದೇಶದಲ್ಲಿ ಐತಿ ಫೋರ್ ಹಂಡ್ರೆಡ್ ಭಾರ ಕಷ್ಟ ಓರ್ ಅಂಡೆ ಬಾರ್ ತ್ರೀ ಫಿಫ್ಟಿ ಪ್ಲಸ್ ಆಗೋ ಆಗ್ಬೋದು ನನಗೆ ತ್ರೀ ಫಿಫ್ಟಿ ಪ್ಲಸ್ ಎನ್ ಡಿ ಪಿ ಬಿಜೆಪಿ ಅಂದಾಜಿ ಒಂದು ಬಿಟ್ವೀನ್ ತ್ರೀ ಟೆನ್ ನಾ ಲಾಸ್ಟ್ ಟೈಮ್ಗೆ ನಾಲ್ಕು ಸೀಟ್ ಜಾಸ್ತಿ ಆಗ್ಬೋದು ಯಾಕೆ ಗೊತ್ತಾ ಈಗ ನೋಡ್ತೇನೆ ನಾನು ಹರಿಯಾಣದಲ್ಲಿ ಹನ್ನೊಂದು ಸೀಟ್ ಅಂತಿತ್ತು ಈಗ ಲೇಟೆಸ್ಟ್ ಫಿಗ್ಗಳಿಗೆಲ್ಲ ಕೇಳುವಾಗ ಹೇಳ್ತಾರೆ ಹರಿಯಾಣದಲ್ಲಿ ಏಳರ ರೌಂಡ್ ಸರ್ ಈಗ ಫಿಗರು ಅಂತ ಲಾಸ್ಟಲ್ಲಿ ಹತ್ತರಲ್ಲಿ ಹತ್ತು ಗೆದ್ದಿದ್ದಾರೆ ಅವರು ಅರ್ಥ ಆಯ್ತು ನಮಗೆ ಹರಿಯಾಣ ಆ್ಯಂಡ್ ರಾಜಸ್ಥಾನ ಟೂ ಸ್ಟೇಟ್ಸ್ ದೇ ಆರ್ ಗೋಯಿಂಗ್ ಟು ಲೂಸ್ ಅರ್ಥ ಆಯ್ತು ನಮಗೆ ನಾರ್ತ್ ಇಂಡಿಯಾದಲ್ಲಿ ನಂಗೆ ಗೊತ್ತೆ ಮತ್ತೆ ಇಲ್ಲಿ ಅವರು ಗೇನ್ ಆಗೋದು ಗೊತ್ತಾ ಒರಿಸ್ಸಾ ಗೇನ್ ಆಗ್ತಿದೆ ವೆಸ್ಟ್ ಬೆಂಗಾಲ್ ಎರಡು ಮೂರು ಸೀಟ್ ಗೇನ್ ಆಗ್ಬೋದು ಮತ್ತು ತಮಿಳುನಾಡಲ್ಲಿ ಬರ್ತದೆ ಎರಡು ಮೂರು ಸೀಟ್ ಅಂತ ಹೇಳಿದ್ರೆ ಅದು ಗೇನ್ ಆಗ್ಬೋದು ಮತ್ತು ಕರ್ನಾಟಕದ ಲೂಸ್ ವಿನ್ ಆಗೋ ಚಾನ್ಸ್ ಇಲ್ಲ ಯಾಕಂದರೆ ಲಾಸ್ಟ್ ಟೈಮ್ ಅವ್ರು ಇಪ್ಪತ್ತೈದು ಹೊಡೆದಾಗ ಈ ಸಲ ಕಂಟೆಸ್ಟ್ ಮಾಡಿದೆ ಇಪ್ಪತ್ತೈದು ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಸಹ ನನ್ನ ಅದು ಮೇಂಟೈನ್ ಮಾಡ್ಬೋದು ಅಷ್ಟೇ ಲಾಸ್ಟ್ ಟೈಮ್ ಒಂದು ಸಿಕ್ಸ್ಟಿ ಫೋರ್ ಸೀಟ್ ಇಟ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೋರ್ ಹೊಡೆದಿರಲ್ಲ ಈ ಸಲ ರಿಲಯನ್ಸ್ಗೆ ಅವ್ರು ನಾಲ್ಕು ಸೀಟ್ ಅಲ್ಲಿ ಎಸ್ ಸೊ ಉತ್ತರ ಪ್ರದೇಶದಲ್ಲಿ ನಾನು ಹೇಳ್ತೇನೆ ಅವರು ಮೇಂಟೈನ್ ಮಾಡ್ತಾರೆ ಲಾಸ್ಟ್ ಟೈಮಿಗೆ ಅದಕ್ಕೆ ಜಾಸ್ತಿ ಆಗ್ಬೋದು ಯಾಕೋ ಉತ್ತರದಲ್ಲಿ ಲಾಸ್ಟ್ ಟೈಮ್ ಫಾರ್ಮಿಡೆಬಲ್ ಅಲಯನ್ಸ್ ಇತ್ತು ಮಾಯಾವತಿ ಮತ್ತು ಅಖಿಲೇಶ್ ಯಾದವ್ ದಟ್ಸ್ ಮೋಸ್ಟ್ ಫಾರ್ಮಿಬಲ್ ಅಲಯನ್ಸ್ ಆ ಅಲೈಯನ್ಸ್ ಖಂಡಿತವಾಗ ಪಿಯನ್ನು ಡಿಫೀಟ್ ಅಂತಿತ್ತು ಬಟ್ ಡಿಫೀಟ್ ಆಗಲೇ ಇಲ್ಲ ಅಲ್ಲಿ ನಮ್ಮ ಕರ್ನಾಟಕ ಲಾಸ್ಟ್ ಟೈಮ್ ಆಯ್ತಲ್ಲ ಜೆ ಡಿ ಎಸ್ ಕಾಂಗ್ರೆಸ್ ಅಲಯನ್ಸ್ ಆಗಿ ಅವರು ಒಟ್ಟು ಇವರು ಶಿಫ್ಟ್ ಆಗಿಲ್ಲ ಇವ್ರ ಒಟ್ಟು ಅವರು ಶಿಫ್ಟ್ ಆಗಿಲ್ಲ ಹಾಗೆಯೇ ಆಗಿನ ಆಗಿದೆ ಬಾ ಸರ್ ಈ ಸಲ ಕಾಂಗ್ರೆಸ್ ಇಸ್ नॉट ಸ್ಟ್ರಾಂಗ್ ಅಲ್ಲಿ ಅಷ್ಟು ಸ್ಟ್ರಾಂಗ್ ಇಲ್ಲ ಮಾಯವತಿ ಈವನ್ ಟುಡೇ ಯಾವ ಯಾವ ರಾಜ್ಯದಲ್ಲಿ ಪಾಸಿಟಿವ್ ಆಗುತ್ತೆ ಅಂತ ಅನ್ಸುತ್ತೆ ಕರ್ನಾಟಕ डेफिनेटಲಿ ಗೋಯಿಂಗ್ ಟು ಬಿ ಪಾಸಿಟಿವ್ ಕರ್ನಾಟಕ ಚೆನ್ನಾಗಿದೆ ಸರ್ ಕೇರಳ ಅಲ್ಲ தமிழ்நாடு ಅಲ್ಲ ಕೇರಳದಲ್ಲಿ ಅವರು 2019 ಸಿಕ್ಸ್ ಅವರು ಇದು ಬಂದದರು ತಮಿಳ್ನಾಡಲ್ಲಿ ಔಟ್ ಆಫ್ ಔಟ್ ಬರ್ತದೆ ಮಾತ್ರ ಕಲ್ಕೊಂಡಿದ್ದಕ್ಕೆ ಆಂಧ್ರ ವಿಲ್ ಡು ವೆಲ್ ಮಹಾರಾಷ್ಟ್ರ ವಿಲ್ ಡು ವೆಲ್ ಒಟ್ಟಾರೆ ಮಹಾರಾಷ್ಟ್ರ ಸೇರ್ಸಿ

ನೂರ ತೊಂಬತ್ತಾರು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಸ್ಟ್ರೇಟ್ ಫೈಟ್ ಇತ್ತು ನೂರ ತೊಂಬತ್ತಾರರಲ್ಲಿ ಸ್ಟ್ರೇಟ್ ಫೈಟ್ ಅಲ್ಲಿ ನಿಮ್ಮ ವಿನ್ನಿಂಗ್ ಮಾರ್ಜಿನ್ನು ಮೂವತ್ತೈದು ನಲವತ್ತು ನಲವತ್ತೈದರ ತನಕ ಹೋಗದೆ ಆ ಕನಸು ಈಡೇರೋದಕ್ಕೆ ಸಾಧ್ಯ ಇಲ್ಲ ಕಳೆದ ಸಲ ನೂರ ತೊಂಬತ್ತಾರಲ್ಲಿ ಹದಿಮೂರು ಸ್ಥಾನಗಳ ನಮಗೆದ್ರಿ ನೀವು ಸ್ಥಾನದಲ್ಲಿ ನೂರ ಫೈಟರ್ ಡೈನಾಮಿಕ್ಸ್ ಇಪ್ಪತ್ನಾಲ್ಕು ಡೈನಾಮಿಕ್ಸ್ ಎರಡು ವ್ಯತ್ಯಾಸ ಇದೆ ಸರ್ ಭಾರ ಅಂದ್ರೆ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಸ್ವತಂತ್ರ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಸ್ಥಾನಗಳಲ್ಲಿ ನೀವು ಸ್ಪರ್ಧೆ ಮಾಡ್ತಾ ಇದ್ದೀರಿ ಸಲ ಲೋಯೆಸ್ಟ್ ಇಂಡಿಯಾ ಬ್ಲಾಕ್ ಇಂಡಿಯಾ ಅಲಯನ್ಸ್ ಏನಿದೆ ವಿ ವಿಲ್ ಪರ್ಫಾರ್ಮ್ ಬೆಲ್ ಇನ್ನ ಅವ್ರಿಗೆ ತಾವು ಹೇಳ್ದಂಗೆ ಇಡೀ ದೇಶಾದ್ಯಂತ ಕಾಂಟ್ಯಾಕ್ಟ್ ಇದೆ ಇವತ್ತಿಂದನೇ ಅವರು ಒಂದು ಲೆಕ್ಕಾಚಾರದಲ್ಲಿ ಹೇಳಿದ್ದಾರೆ ಇನ್ನು ಎರಡೇ ಫೇಸ್ ಆಗಿದೆ ಸ್ವಲ್ಪ ಮುಂದಕ್ಕೆ ಹೋಗಲಿ ವಿ ವಿಲ್ ಕಮ್ ಔಟ್ ವಿತ್ ಅವರ್ ಎಕ್ಸಾಕ್ಟ್ ನಂಬರ್ಸ್ ನಾವು ಸ್ವಲ್ಪ ಎಲೆಕ್ಷನ್ ಮುಂದಕ್ಕೆ ಹೋಗ್ಲಿ ವಿಲ್ ಕಮ್ ಎಕ್ಸಾಕ್ಟ್ ನಂಬರ್ಸ್ ಬಟ್ ಕಮಿಂಗ್ ವೆರಿ ಕಾನ್ಫಿಡೆಂಟ್ ಆಫ್ ಪರ್ಫಾರ್ಮಿಂಗ್ ವೆರಿ ವೆಲ್ ಅಶ್ವತ್ ನಾರಾಯಣ ಯಾವ ಕಡೆಯಿಂದ ನೋಡಿದ್ರು ಅಬ್ಕಿ ಬಾರ್ ಚಾರ್ ಸೋಪಾರ ಅದು ನನಸಾಗುವ ಕನಸು ಅಂತ ಅನಿಸ್ತಾ ಇಲ್ಲ ಇಲ್ಲ ಬಿ ಜೆ ಪಿ ಏಕಾಂಗಿಯಾಗಿ ಮುನ್ನೂರ ಎಪ್ಪತ್ತನ್ನು ಕ್ರಾಸ್ ಮಾಡೋದು ನನಸಾಗುವ ಕನಸು ಅನ್ನಿಸ್ತಾ ಇಲ್ಲ ಇಲ್ಲ ಮುನ್ನೂರ ಎಪ್ಪತ್ತು ಬಿ ಜೆ ಪಿ ಫೋರ್ ಹಂಡ್ರೆಡ್ ಡಿ ಡಿ ಹೌದು ನಾವು ಆ ಗುರಿ ಮೇಲೆ ಹೊರಟಿರೋದು ನಾವು ಸ್ವಲ್ಪ ಇಂದು ಮುಂದೂ ಆಗ್ಬೋದು ಇಲ್ಲ ಮುನ್ನೂರ ಎಪ್ಪತ್ತಕ್ಕಿಂತ ಜಾಸ್ತಿ ಬರ್ಬೋದು ಅಥವಾ ನಾನು ನಾನೂರಕ್ಕಿಂತಲೂ ವಯಾ ಮೀಡಿಯಾ ಬರ್ಬೋದು ಏನು ಅಂತ ಈ ನೋಡಿ ಈ ಸಲ ಇಡೀ ದೇಶದ ಚುನಾವಣೆಯಲ್ಲಿ ಎಲ್ಲೂ ಸಹ ದೇಶ ಚುನಾವಣೆ ಅನ್ನೋ ರೀತಿಯಲ್ಲಿ ಇಂಡಿ ಒಗ್ಗುಟ್ಟಿದ್ರು ತೊಗೊಳ್ಲೇ ಇಲ್ಲ ಅದನ್ನು ಎಲ್ಲೂ ಸಹ ನೀವು ಕರ್ನಾಟಕ ಈ ಕಾಂಗ್ರೆಸ್ಗೆ ಇಡೀ ದೇಶದಲ್ಲಿ ಇರ್ತಕ್ಕಂಥದ್ದು ಫೋರ್ಸು ಕರ್ನಾಟಕ ನಂಬರ್ ಒನ್ ಸ್ವಲ್ಪ ಫೋರ್ಸ್ ಇರ್ತದೆ ಇಲ್ಲೂ ಸಹ ಇದು ರಾಷ್ಟ್ರೀಯ ಚುನಾವಣೆ ಅನ್ನೋ ರೀತಿಯಲ್ಲಿ ತೊಗೊಂಡ್ಲೇ ಇಲ್ಲ ರಾಹುಲ್ ಗಾಂಧಿ ಅವರು ಒನ್ ಟೈಮ್ ಬಂದೋದ್ರು ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರದ್ದು ಲೆವೆನ್ ಮಂತ್ಸ್ದು ಅಚೀವ್ಮೆಂಟ್ಸ್ ಹೇಳ್ಕೊಂಡು ಅವ್ರು ಚುನಾವಣೆಗೆ ಹೋಗಲಿಲ್ಲ ಇಲ್ಲ ನಮ್ದು ಫೇಲ್ಯೂರ್ ಬಗ್ಗೆ ಏನಾದರೂ ಹೇಳಬೇಕು ಅವ್ರು ಲೆವೆನ್ ಮಂತ್ಸ್ ಅಚೀವ್ ಬಗ್ಗೆ ಅಚೀವ್ಮೆಂಟ್ ಬಗ್ಗೆ ಹೇಳ್ತಾ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ ಅಂತಿದ್ದಾರೆ ಸರ್ ಅಚೀವ್ಮೆಂಟ್ಸ್ ಏನು ಅಚೀವ್ಮೆಂಟ್ ಸರ್ ಸರ್ ಈಗ ಭರವಸೆ ಸರ್ ಒಂದು ಗ್ರೂಪ್ಗೆ ನೀವು ಅಚೀವ್ ಅದ್ರದ್ದು ಭರವಸೆ ಈಡೇರಿದ್ದೀರಿ ಸರ್ ಇನ್ನು ಬಾಕಿ ನಾಲ್ಕು ಕೋಟಿ ಜನಕ್ಕೂ ಅಚೀವ್ಮೆಂಟ್ಸ್ ಆಗ್ತಾ ಇದೆಯಾ ಇದೆಯಾ ದೇಶದಲ್ಲಿ ಐದು ರಾಜ್ಯದಲ್ಲಿ ಆರು ಕೋಟಿ ಜನಸಂಖ್ಯೆ ಇದೆ ಸರ್ ಗೆ ಬಸ್ ಫ್ರೀ ಕೊಟ್ಟೇಟಿಗೆ ಎಲ್ರಿಗೂ ಬಸ್ ಫ್ರೀ ಲೆಕ್ಕ ಅಂತ ಸೆಕ್ಷನ್ ಆಫ್ ದಿ ಸೊಸೈಟಿ ನಿಮಿಷ ಒಂದು ನಿಮಿಷ ಸೆಕ್ಷನ್ ಆಫ್ ದಿ ಸೊಸೈಟಿಗೆ ಒಂದು ಪಾರ್ಟಲ್ಲಿ ಅನುಕೂಲ ಆಗಿರ್ಬೋದು ನೀವು ಬೋರಲ್ಲ ನೀವು ಸರ್ ಒಂದೇ ಒಂದು ಡೆವಲಪ್ಮೆಂಟ್ ವರ್ಕ್ಸ್ ನಾವು ಹೇಳ್ತಾ ಕಾಂಗ್ರೆಸ್ ಎಮ್ ಎಲ್ ಎಗಳು ಮಂತ್ರಿಗಳು ಹೇಳ್ತಾರೆ ಈ ರಾಜ್ಯದ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರಿ ಯಾರು ಸರ್ ಗ್ರಾಮೀಣಾಭಿವೃದ್ಧಿ ಸಚಿವರು ಎಲ್ಲರೂ ಅವ್ರ ಅಚೀವ್ಮೆಂಟ್ಸ್ ಬಗ್ಗೆ ಮಾತಾಡಿರೋದು ನೋಡಿದ್ರೆ ಬಿ ಜೆ ಪಿ ಟಿಕೆ ಮೋದಿ ಟಿಕೆ ಬಿ ಜೆ ಪಿ ಟಿಕೆ ಮೋದಿ ಟೀಕೆ ಸಿದ್ದರಾಮಯ್ಯನವರು ಎಲ್ಲರೂ ಯಾವುದೋ ಒಂದು ಪ್ರಾಜೆಕ್ಟನ್ನ ಇವರು ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದು ಪೂಜೆ ಮಾಡಿರ್ತಕ್ಕಂಥದ್ದು ನೀವು ನೋಡಿದ್ರಾ ನಾಲ್ಕು ಗ್ಯಾರಂಟಿ ನಾಲ್ಕು ಗ್ಯಾರಂಟಿ ನಾಲ್ಕು ಗ್ಯಾರಂಟಿ ಇದು ಬಿಟ್ಟು ಇನ್ನೇನು ಇಲ್ವೇ ಇವ್ರದು ಸರಿ ಸಿದ್ದರಾಮಯ್ಯರು ದಿನ ಬೆಳಿಗ್ಗೆ ಇದ್ರೆ ಮೈಸೂರಿಗೆ ಹೋಗ್ತಾರೆ ಬರ್ತಾರೆ ಸರ್ ಎಕ್ಸ್ಪ್ರೆಸ್ ವೇನಲ್ಲಿ ಹೋಗ್ತಾರೆ ಬರ್ತಾರೆ ಕರ್ನಾಟಕ ಕೊಟ್ಟಿದ್ದ ಚಂಬು ಅಂತೇಳಿ ಯಾವ ಮನಸ್ಥಿತಿನಲ್ಲಿ ಮಾತಾಡ್ತಾರೆ ಸಿದ್ದರಾಮಯ್ಯ ಮೊನ್ನೆ ಮಂಡ್ಯದೊಳಗೆ ಪತ್ರಿಕಾಗೋಷ್ಠಿ ಮಾಡಿದರೆ ಸುರ್ಜೇವಾಲ ಈ ಮೋದಿಯವರ ಎಕ್ಸ್ಪ್ರೆಸ್ ವೇನಲ್ಲೇ ಹೋಗಿ ಮಂಡ್ಯದಲ್ಲಿ ಇಳಿದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಚೊಂಬಿಕೊಂಡು ಪತ್ರಿಕಾಗೋಷ್ಠಿ ಮಾಡ್ತಾರೆ ಜನಕ್ಕೆ ಅರ್ಥ ಆಗಲ್ವಾ ಸರ್ ಇವ್ರು ಬಂದಿರೋದೇ ಎಕ್ಸ್ಪ್ರೆಸ್ ವೇನಲ್ಲಿ ಮೋದಿಯವರ ರಸ್ತೆ ಇವ್ರು ಬಂದಿರೋದು ಏನು ಕೊಟ್ಟರು ರಾಜ್ಯಕ್ಕೆ ಚಂಬು ಅಂತ ಮಾತಾಡ್ತಾರೆ ಸರ್ ಇವ್ರ ಸರ್ಕಾರ ಆರು ತಿಂಗಳಿಂದ ಹಾಲಿನ ಹಣ ಬಿಡುಗಡೆ ಮಾಡಿಲ್ಲ ಸರ್ ಆರುನೂರ ಎಪ್ಪತ್ತೆರಡು ಕೋಟಿ ಅಜಿ ಆರು ತಿಂಗಳಿಂದ ಹಾಲಿನ ಹಣ ಬಿಡುಗಡೆ ಮಾಡಿಲ್ಲ ಜನ ಯೋಚನೆ ಮಾಡಿದಾರೆ ಇದೆಲ್ಲ ಸುಮ್ಮನೆ ಸಿದ್ದರಾಮಯ್ಯರು ಮಾತಾಡ್ಕೊಂಡು ಹೋಗೋದು ಎಲ್ಲಿ ಬೇಕಾದ್ರು ಮಾತಾಡ್ಕೊಂಡು ಹೋಗೋದು ಹೌದಾ ಹುಲಿಯ ಅಂತ ಚಪ್ಪಾಳಿನ ಹೊಡಿಬಹುದು ಸರ್ ಗೊತ್ತಾಗ್ತದೆ ರಿಸಲ್ಟ್ ಏನು ಅಂತ ಹೇಳಿ ಸರ್ ನೀವು ಹೇಳಿ ಸರ್ ಸಿದ್ದರಾಮಯ್ಯ ನಾನು ಇಂಥ ಸಾಧನೆ ಮಾಡಿದ್ದೀನಿ ಅಂತ ಓಟ್ ಕೇಳಿದಿರ ಸರ್ ಸಿದ್ದರಾಮಯ್ಯ ಒಂದು ನಿಮಿಷ ಸರ್ ಸಿದ್ದರಾಮಯ್ಯವರು ನಾನು ಇಂಥ ಸಾಧನೆ ಮಾಡಿದ್ದೀನಿ ಓಟ್ ಕೊಡಿ ಅಂತ ಕೇಳಿದಿರ ಸರ್ ಜಾರ್ಕಿ ಓಳಿ ಸರ್ ಬೆಳಗಾಂಬಿ ಟಿ ಚಿ ಯಾವ್ದನ್ನ ಒಂದು ಜಿಲ್ಲೆಗೆ ಪ್ರವಾಸ ಮಾಡಿರೋದು ನೀವು ನಿಮ್ಮವ್ರು ಯಾರು ಮಾಡಿದ್ರು ಯಾ ನಿಮ್ಮಲ್ಲಿ ಎರಡು ಜನ ಪ್ರವಾಸ ಮಾಡಿದಾರೆ ಸರ್ ಅಲ್ಲ ಸರ್ ಅದು ಕೆಲಸ ಒಳಗ್ತಾ ಇತ್ತಾ ಸರ್ ನೀವು ಒಂದು ನಿಮಿಷ ಸರ್ ಒಂದು ನಿಮಿಷ ಒಂದು ನಿಮಿಷ ಸ್ನೇಹಿತರೆ ಒಂದು ನಿಮಿಷ ನಾಲ್ಕು ಸಾವಿರ ರೂಪಾಯಿ ನನ್ನ ರೈತರದ್ದು ಕಿತ್ಬಿಟ್ಟು ನಾನು ಗ್ಯಾರಂಟಿ ಕೊಟ್ಟೆ ಗ್ಯಾರಂಟಿ ಕೊಟ್ಟೆ ಅಂತ ಹೇಳ್ತೀನಿ ಏನು ಸರ್ ಹನ್ನೊಂದು ಲಕ್ಷ ಮಕ್ಕಳಿಗೆ ಬರ್ತಿದ್ದಂಥ ವಿದ್ಯಾನಿಧಿ ನೀನು ಸ್ಟಾಪ್ ಮಾಡಿಬಿಟ್ಟು ಗ್ಯಾರಂಟಿ ಕೊಟ್ಟೆ ಗ್ಯಾರಂಟಿ ಸರ್ ಯಡಿಯೂರಪ್ಪನವರು ಸೈಕಲ್ ಕೊಟ್ಟರು ಯಾವುದನ್ನು ಟ್ಯಾಕ್ಸ್ ಹಾಕಲಿಲ್ಲ ಸರ್ ಅವರು ಎಪ್ಪತ್ತೈದು ಯೂನಿಟ್ ವಿದ್ಯುತ್ತನ್ನು ಫ್ರೀ ಕೊಡ್ತೀರೋ ಎಲ್ಲೂ ಟ್ಯಾಕ್ಸ್ ಹಾಕ್ಲಿಲ್ಲ ಸರ್ ಮೂವತ್ತು ಪರ್ಸೆಂಟು ನೀವು ಎಸ್ ಆರ್ ವ್ಯಾಲ್ಯೂ ಜಾಸ್ತಿ ಮಾಡಿ ನೀವು ಸರ್ ಗೃಹ ಮನೆ ಒಂದು ಸೈಟೊಂದು ಬಡವನಿಗೆ ಅದೊಂದು ಆಧಾರ ಸರ್ ನೀವು ತರ್ಟಿ ಪರ್ಸೆಂಟ್ ನೀವು ವ್ಯಾಲ್ಯೂವೇಷನ್ ಜಾಸ್ತಿ ಮಾಡಿ ವಿದ್ಯುತ್ ಬಿಲ್ ಎರಡು ಸ್ಲ್ಯಾಬ್ ಮೂರು ಸ್ಲ್ಯಾಬ್ ಇದ್ದಿದ್ದನ್ನ ಎರಡು ಸ್ಲ್ಯಾಬಿಗೆ ತಂದಿಬಿಟ್ಟು ನೀವು ಏಳು ರೂಪಾಯಿ ಒಂದು ಯೂನಿಟ್ನ ನೀವು ಮಾಡಿ ಎಕ್ಸೈಸ್ ಮೇಲೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಸಾಮಾನ್ಯ ಒಬ್ಬ ಬಡ ಕೂಲಿ ಕಾರ್ಮಿಕ ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು ಡ್ರಿಂಕ್ಸ್ ತೊಗೋಬೇಕು ಇವತ್ತು ನೀವು ಯಾವ್ದು ಕಡಿಮೆ ಮಾಡಿದ್ದೀರ ಸರ್ ನೀವು ಇದನ್ನೆಲ್ಲ ಒಂದು ಕೈಲಿ ಕಿತ್ಕೊಂಡು ಇನ್ನೊಂದು ಕೈಲಿ ಕೊಟ್ಬಿಟ್ಟು ನೀನು ನಾನು ಗ್ಯಾರಂಟಿ ಕೊಟ್ಟೆ ಗ್ಯಾರಂಟಿ ಕೊಡೆ ಪ್ರತಿ ತಿಂಗಳು ಒಂದು ಸಾವಿರದ ನಾನೂರ ಐವತ್ತು ಕೋಟಿ ಶಾರ್ಟ್ ಫಾಲ್ ಇದೆ ಸರ್ ರಾಜ್ಯದಲ್ಲಿ ಬಜೆಟ್ ಅಲ್ಲಿ ಅಂಗನವಾಡಿಗೆ ದುಡ್ಡು ಕೊಡಕ್ಕಾಗ್ತಲ್ಲ ಇವ್ರ ಕೈನಲ್ಲಿ ಮೊಟ್ಟೆ ಕೊಡ್ಲಿಕ್ಕೆ ಆಗ್ತಲ್ಲ ಸ್ಕೂಲ್ಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಕೇಳಿ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ಪ್ರಿಯಾಂಕಾ ಗಾಂಧಿ ಕೇಳಿಕೊಳ್ಳಿ ಗ್ರಾಮೀಣಾಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ಏನೂ ಇಲ್ಲ ಸರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್